ಕೊಡಬೇಕು. ಅದೇ ರೀತಿ ಜಿಲ್ಲಾಡಳಿತವನ್ನು ಕೊಡ್ತಾ ಸರ್ಕಾರಕ್ಕೆ ತ್ವರಿತಗತವಾಗಿ ಬೆಳೆದಂಥ ಎಲ್ಲ ಬೆಳೆಗಳು ಕೂಡ ವೈಜ್ಞಾನಿಕ ಬೆಲೆಗೆ ಏನು ಒತ್ತಾಯವನ್ನು ಮಾಡ್ತಾ ಇದೆ ಸರ್ಕಾರ, ರೈತರು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ. ರೈತರು ಸಾಲ ಮಾಡಿದ್ರೆ ಅದು ಅವ್ರ ಸ್ವಂತಕ್ಕಲ್ಲ, ದೇಶದ ಎಲ್ಲಾ ಪ್ರಜೆಗಳಿಗೆ ಅನ್ನ ಕೊಡ್ಲಿಕ್ಕೆ ಊಟ ಕೊಡ್ಲಿಕ್ಕೆ ಶ್ರಮ ವಹಿಸಿ ಅವರು ದುಡಿಯೋದ್ರ ಜೊತೆಗೆ ಅವ್ರು ಬೇಕಾದಂತ ಆರ್ಥಿಕ ನೆರವನ್ನ ಸರ್ಕಾರದಿಂದ ಪಡ್ಕೊಂಡಿದ್ದಾರೆ. ಅವ್ರ ಸ್ವಂತಕ್ಕೆ ಅದು ಉಪಯೋಗಿಸಿಲ್ಲ, ಅದನ್ನ ಪೂರ್ತಿಯಾಗಿ ಅವ್ರ ಬೆಳೆಗಳಿಗೆ ಬಿಡುದು, ಅದನ್ನ ದೇಶಕ್ಕೆ ಅನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ. ಆದ್ರಿಂದ ಸಂಪೂರ್ಣವಾಗಿ ರೈತರು ಏನು ಸಾಲ ಮಾಡಿದ್ದಾರೆ ದೇಶಕ್ಕೆ ಅನ್ನ ಕೊಡೋ ಉದ್ದೇಶಕ್ಕಾಗಿ ಅದನ್ನ ಸಂಪೂರ್ಣ ಮನ್ನಾ ಮಾಡಬೇಕು ಅಂತನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸರ್, ಕರ್ನಾಟಕ ರಾಜ್ಯ ರೈತ ಸಂಘ ಸುರಸೇನೆ 37 ವರ್ಷಗಳಿಂದಲೂ ಕೂಡ ಸತತವಾದಂಥ ಹೋರಾಟಗಳನ್ನು ಮಾಡ್ಕೊಂಬಂದು ಈಗೂ ಕೂಡ ಮುಂದುವರಿತಾ ಇದೆ. ಅದೊಂದು ವಿಶೇಷವಾಗಿ ಇವತ್ತು ನಮ್ಮ ಬಯಲುಸೀಮೆ ಜಿಲ್ಲೆಗಳಲ್ಲಿ ಕೂಡ ಇವತ್ತು ಮಳೆ ಇಲ್ಲದೆ ಸಾಕಷ್ಟು ರೈತರು ಇವತ್ತು ತೊಂದರೆ ಸಿಕ್ಕಾಕೊಂಡಿದ್ದರು. ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಸುರಸೇನೆ ರೈತ ಸಾಲಗಾರನಲ್ಲ, ಸರ್ಕಾರವೇ ಬಾಕಿದಾರ ಎಂಬ ನಾಣ್ಣುಡಿಯಂತೆ ಇಡೀ ರಾಜ್ಯಾದ್ಯಂತ ಇವತ್ತು ರೈತರ ಒಂದು ಸಾಲ ಮುಕ್ತ ಮಾಡಬೇಕು ಅನ್ನೋ ವಿಚಾರವಾಗಿ ಒಂದು ಬೃಹತ್ಕಾರವಾದಂಥ ಒಂದು ಚಳುವಳಿ ಹಮ್ಮಿಕೊಂಡಿದ್ವಿ. ಆ ಹಮ್ಮಿಕೊಂಡಿದ್ದಂಥ ಪ್ರಯುಕ್ತ ಹಿಂದೆ ನಾವು ಹೇಳಿದ್ವಿ, ಇಡೀ ರಾಜ್ಯಾದ್ಯಂತ ನಾವು ಚಳುವಳಿ ಆದ ಮೇಲೆ ಸರ್ಕಾರ ಏನಾದರೂ ಕೂಡ ಸ್ಪಂದಿಸ್ತೇವೆ ಆದರೆ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಮುತ್ತಿಗೆಯನ್ನು ಹಾಕ್ತೀವಿ ಅಂತೇಳಿದ್ವಿ. ರೈತರ ಪ್ರಯುಕ್ತ ಇವತ್ತು ನವೆಂಬರ್ 20 ಮತ್ತು 21ರಂದು ಏನು ದೆಹಲಿಯಲ್ಲಿ ಒಂದು ಬೃಹತ್ಕಾರವಾದಂಥ ಒಂದು 2 ಲಕ್ಷ ಜನಸಂಖ್ಯೆ ಸೇರುವಂಥ ಏನು ಒಂದು ಚಳುವಳಿ ಇವತ್ತು ಹಮ್ಮಿಕೊಂಡಿದ್ವಿ. ಆ ಚಳುವಳಿಯ ಪ್ರಯುಕ್ತ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತು ಜಿಲ್ಲಾದ್ಯಂತ ಮತ್ತು ವಿಶೇಷವಾಗಿ ನಮ್ಮ ಚಿಂತಾಮಣಿಯಲ್ಲಿ ಇವತ್ತು ನಾವು ಈ ಒಂದು ಆಂದೋಲನವನ್ನು ಪ್ರಾರಂಭ ಮಾಡಿದ್ದೇವೆ. ಏನಿವತ್ತು 17ನೇ ತಾರೀಕು ಸಂಜೆ 5 ಗಂಟೆಗೆ ನಮ್ಮ ಜಿಲ್ಲೆಯಿಂದ ಕನಿಷ್ಠ ಪಕ್ಷ ನಾವು 200 ಜನ ಈಗಾಗಲೇ ನೋಂದಣಿಯನ್ನು ಕೂಡ ಮಾಡ್ಕೊಂಡಿದ್ದೇವೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ನಾವು 6,000 ಜನ ವಿಶೇಷವಾಗಿ ದೆಹಲಿಗೆ ಹೊರಡಲಿಕ್ಕೆ ಹೊರಟಿದ್ವಿ. ಈಗಾಗಲೇ ನಾವು 750 ಜನ ಇವತ್ತು ನಮ್ಮ ಅಡ್ಡತಮ್ಮಂದರ ಹಾಸನ ಭಾಗದಲ್ಲಿ ಈಗ ನಿನ್ನೆ ಕೂಡ ಹೊರಟಿದ್ದೇವೆ. ನಾವು ಜಿಲ್ಲಾದ್ಯಂತ ಇವತ್ತು ನಾವು 17ನೇ ತಾರೀಕು 5 ಗಂಟೆಗೆ ನಾವು ಆ ದೆಹಲಿಯ ಚಲ ಹೋಗ್ತಾ ಇದ್ವಿ. ಕಾರಣ ಯಾಕಂದರೆ ರೈತರ ಸಾಲ ಮುಕ್ತ ಮಾಡಲೇಬೇಕು ಅನ್ನೋ ಒಂದು ವಿಚಾರವಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಮೊರೆ ಹೋಗ್ತಾ ಇದ್ವಿ. ಈಗಾಗಲೇ ರಾಜ್ಯ ಸರ್ಕಾರ ಏನು ನಾನು ಮಾಡಿದ್ದೀನಿ ಅಂತ ಏನು ಹೇಳ್ತಾ ಇದೆ, ಇವತ್ತು 8,175 ಕೋಟಿ ಸಹಕಾರ ಸಂಘದಲ್ಲಿ ಮಾಡಿರುವಂಥ ಸಾಲದು ಸಿದ್ದರಾಮಣ್ಣವರೇ, ನೀವು ಕೂಡ ಇವತ್ತು 2,500 ಕೋಟಿ ಕೂಡ ನೀವು ಮಾಡಬೇಕು ಅಂತೇಳಿ ಈಗಾಗಲೇ ನಿನ್ನೆ ರಾಜ್ಯದ ಮತ್ತು ಬೆಳಗಾವಿಯಲ್ಲಿ ಸಿದ್ದರಾಮಯ್ಯವರು ಕೂಡ ನಾವು ಭೇಟಿ ಮಾಡಿದ್ವಿ. ಅವ್ರಿಗೂ ಕೂಡ ಒತ್ತಾಯನ ಮಾಡ್ತೇವೆ, ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಡ ಮಾಡ್ತೇವೆ. ಏನು ಚಳುವಳಿ ಮುಖ್ಯ ಅಲ್ಲ, ಚಳುವಳಿ ಏನಾದರೂ ಕೂಡ ನೀವು ಚಳುವಳಿಗೆ ಬಗ್ಗೆ ಸಾಲ ಮನ್ನಾ ಮಾಡದೆ ಹೋದರೆ ನಾವು ಸುಪ್ರೀಂ ಕೋರ್ಟಲ್ಲಿ ದಾವೆ ಹಾಕ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ. ಇದರ ಜೊತೆಗೆ ಇವತ್ತು ಏನು ಇವತ್ತು 7 ವರ್ಷಗಳ ಕಾಲ ಬರಗಾಲ ಇತ್ತು, ಏನೋ ದೇವರ ಕರುಣ ಏನೋ ಇವತ್ತು ನಮ್ಮ ಭಾಗದಲ್ಲಿ ವಿಶೇಷವಾಗಿ ಮಳೆ ಆಗಿದೆ. ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಮೆಕ್ಕೆಜೋಳ ಇರ್ಬೋದು, ತೊಗರಿ ಇರ್ಬೋದು, ಅಲಸಂದಿ ಇರ್ಬೋದು, ರಾಗಿ ಇರ್ಬೋದು ಮತ್ತು ನೆಲಗಡಲೆ, ವಿಶೇಷವಾಗಿ ಈ ಭಾಗದಲ್ಲಿ ಇವತ್ತು ನೆಲಗಡಲೆ ಮತ್ತು ಜೋಳ ಇವತ್ತು ಭಾಳ ಕಡಿಮೆ ರೇಟ್ ಆಗಿದೆ. ಇವತ್ತು 950 ರೂಪಾಯಿ ಒಂದು ಕ್ವಿಂಟಲು ನಮ್ಮ ಜೋಳ ಬಂದಿದೆ. ಅದೇ ರೀತಿ ಇವತ್ತು ನೆಲಗಡಲೆ 1,200 ಕೂಡ ಆಗಿದೆ. ಆದ್ದರಿಂದ ನಾವು ನಿನ್ನೆಯನ್ನು ಕೂಡ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿಯನ್ನು ಮಾಡಿದ್ದೇವೆ, ನೀವು ತ್ವರಿತಗತವಾಗಿ ಬೆಂಬಲ ಬೆಲೆಗಿಂತ ಕಡಿಮೆ ಇರುವಂಥ ಎಲ್ಲ ಏನು ಇವತ್ತು ದವಸ ಧಾನ್ಯಗಳು ಕೂಡ ಸರ್ಕಾರದಿಂದ ಕೇಂದ್ರಗಳನ್ನು ತೆರೆದು ಮಾಡಬೇಕು ಅಂತೇಳಿದ್ರೆ ಅವರು 1 ವಾರಗಳ ಕಾಲ ಗಡುವು ಕೊಟ್ಟಿದ್ದಾರೆ.